ಚಿತ್ತಾಪುರ ಮತಕ್ಷೇತ್ರ ಶಾಸಕ ಪ್ರಿಯಾಂಕ ಖರ್ಗೆ ಅವರ 44ನೇ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಭೀಮು ಹೋಳಿ ಕಟ್ಟಿ ಅವರಿಂದ ಸಾರ್ವಜನಿಕರಿಗೆ ಅನ್ನದಾಸೋಹ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿನ ಒಳ ಮತ್ತು ಹೊರ ರೋಗಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬಸ್ ನಿಲ್ದಾಣದ ಎದುರುಗಡೆ ನಡೆದ ಅನ್ನದಾಸೋಹ ಕಾರ್ಯಕ್ರಮದ ಅಂಗವಾಗಿ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ಪ್ರಿಯಾಂಕ ಖರ್ಗೆ ಅವರ ಅಪ್ಪಟ ಅಭಿಮಾನಿ ಭೀಮು ಹೋಳಿ ಕಟ್ಟಿ ಅವರು ಮಾತನಾಡಿ, ಕಲಬುರಗಿ ಜಿಲ್ಲೆಯಲ್ಲಿ ಶಿಕ್ಷಣ ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕ್ರಾಂತಿ ಮಾಡಿದ ಮಹಾನ್ ನಾಯಕ ಪ್ರಿಯಾಂಕ ಖರ್ಗೆ ಅವರು ಆಗಿದ್ದಾರೆ ಎಂದು ಹೇಳಿದರು. ಮುಂಬರುವ ಚುನಾವಣೆಯಲ್ಲಿ ಮತಕ್ಷೇತ್ರದಲ್ಲಿ ಬರುವ ಎಲ್ಲ ಯುವ ಮತದಾರರು ಸೇರಿದಂತೆ ಮತಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳು ಪ್ರಿಯಾಂಕ ಖರ್ಗೆ ಅವರನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಯುವಕರ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ, ಮುಖಂಡರಾದ ಭೀಮಣ್ಣ ಹೂತಿನಮಡಿ, ಗುಂಡು ಐನಾಪುರ್, ಶೀಲಾ ಕಾಶಿ, ಸಾಬಣ್ಣ ಹೊಳಿಕಟ್ಟಿ, ರಾಮಲಿಂಗ ಬಾನರ್, ಹನುಮಂತ ಸಂಕನೂರ್, ಬಸವರಾಜ್ ಚಿನ್ಮಳ್ಳಿ ಸೇರಿದಂತೆ ಅನೇಕರು ಇದ್ದರು. ಚಿತ್ತಾಪ ಆಚರಣೆ ಮಾಡಿಕೊಂಡ್ರೆ ಇವತ್ತು ಅತಿವೃಷ್ಟಿ ಆಗ್ಯದ, ಅನಾವೃಷ್ಟಿ ಆಗ್ಯದ ಈ ರಾಜ್ಯದಲ್ಲಿ. ನಮ್ಮಂತ ಒಬ್ಬರು ಕ್ಷೇತ್ರದ ಶಾಸಕರು ಮತ್ತು ಇವತ್ತು ನಮ್ಮ ಮಾಜಿ ಸಚಿವರು ಆಗಿರುವ ನಾವು ಇವತ್ತು ಹುಟ್ಟುಹಬ್ಬ ಆಚರಿಸಿಕೊಂಡ್ರೆ ಇವತ್ತು ಆತಂಕ ಆಗ್ತಕ್ಕಂಥ ಮತ್ತು ಅದಕ್ಕಾಗಿ ನಾನು ಹುಟ್ಟುಹಬ್ಬ ಆಚರಣೆ ಮಾಡಲಂತ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಯಾರಾದರೂ ಇದ್ರೆ ಇವತ್ತು ಪ್ರಿಯಾಂಕ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮನ ಆಚರಿಸಬೇಕಪ್ಪ ಅಂತಂದ್ರೆ ಈ ಕಾರ್ಯಕ್ರಮ ಹುಟ್ಟುಹಬ್ಬ ಅವರಿಗೆ ಆಚರಿಸಿಕೊಳ್ಳೋದು ಅವರ ಉದ್ದೇಶ ಅಲ್ಲ, ಅಭಿವೃದ್ಧಿಕಾರ ಹರಿಕಾರ ಶಿಕ್ಷಣ ಪ್ರೇಮಿ ಈ ಕಾರ್ಯಕ್ರಮಗಳು ಇದ್ರೆ ಮಾತ್ರ ನನಗೆ ಹೇಳಿ ಹುಟ್ಟುಹಬ್ಬವೆಲ್ಲ ಬಿಟ್ಟುಬಿಡಿ, ಯುವಕರ ಅಭಿವೃದ್ಧಿ ಕಾರ್ಯಕ್ರಮದ ಆ ವಿಷಯದ ನಾನು ಒತ್ತು ಕೊಡ್ತೀನಿ. ಆ ಬರ್ಡೇ ವಿಷಯದ ನಮ್ಗೆ ಬೇಡ ಅಂತ ಮನ್ಯತ ನಾನು ಗಟ್ಟಿಯಾಗಿದ್ದು ಈ ಕಾರ್ಯಕ್ರಮನ ಆಗಿ ಬರಲ್ಲ ಅಂದ್ರೂ ನಾವು ಈ ಕಾರ್ಯಕ್ರಮ ಮಾಡೋ ನಮ್ಮ ಉದ್ದೇಶ ಇದೆ. ಯಾಕಪ್ಪ ಅಂತಂದ್ರೆ ಅವರು ಗತ ಕಾಲದಿಂದ 70 ವರ್ಷ ಆಳಿದಂತ ಸರ್ಕಾರ ಅವ್ರ ಆ ಕಾಲದಿಂದ ಈ ಕಾಲ ಅವರು ಬಡವರು ಬಂದು ದೀನ ದಲಿತರು ಬಂದು ಅಭಿವೃದ್ಧಿ ಅಧಿಕಾರ ಶಿಕ್ಷಣ ಪ್ರೇಮಿ ಇವರೆಲ್ಲರೂ ಯುವಕರಿಗೆ ಅಂದ್ರೆ ಹಿರಿಯರಿಗೂ ಅನ್ನದಾನ ಮಾಡಿದಂತ ಮಹಾನ್ ಪುರುಷ ಮಾನ ಕುಟುಂಬ.